ಸರ್ ಹೇಳಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮುಗಿದಿದೆ ತೀವ್ರವಾದಂಥ ಒಂದು ಪೈಪೋಟಿ ಇತ್ತು ಏನಾಗ್ಬೋದು ಚುನಾವಣೆ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತೀವ್ರವಾದಂಥ ಪೈಪೋಟಿ ಇತ್ತು ಆದರೂ ಈ ಕ್ಷೇತ್ರದ ಅಭ್ಯರ್ಥಿ ಈ ಕ್ಷೇತ್ರದ ಮನೆ ಮಗ ಈ ಕ್ಷೇತ್ರದ ಒಂದು ಉರಿಯಾಳುವಾಗಿ ಬಿ ಜೆ ಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದರು ಕಾಂಗ್ರೆಸ್ಸಲ್ಲಿ ರಕ್ಷಾರಾಮಯ್ಯ ಅವರು ಅವರು ಬೆಂಗಳೂರಿನವರು ಹೊರಗಿನವರು ಏನೇ ಆದರೂ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಇನ್ನೂ ಅಂಥ ಚಿರಪಚಿ ಪರಿಚಿತರು ಅನ್ನೋದು ಕಮ್ಮಿ ಅವರು ಆದ್ದರಿಂದ ಸುಧಾಕರ್ ಅವ್ರಿಗೆ ಈ ಸಾರಿ ನನ್ನ ಒಂದು ರಾಜಕಾರಣದ್ದು ಅನುಭವದ ಪ್ರಕಾರ ನೂರಕ್ಕೆ ನೂರು ಸುಧಾಕರ್ ಅವ್ರು ಗೆಲ್ತಾರೆ ಅನ್ನೋದು ಭರವಸೆ ಇದೆ ಸರ್ ಈಗ ಬಹಳಷ್ಟು ಜನ ಮಾಡಿದ್ರು ಬಿ ಜೆ ಅವರು ಮಾಡಿದರು ಸುಮಾರು ಜನ ಕೈ ಕಟ್ಟಿ ಕೈ ಕೊಟ್ಟಿದ್ದಾರೆ ಅನ್ನೋ ಗುಮಾನಿ ಇದೆ ಸರ್ ಇಲ್ಲ ಅದೆಲ್ಲ ಸುಮ್ಮನೆ ರಾಜಕಾರಣದ ಊಹಾ ಪೋಹ ಹೇಳೋಂಥ ಗುಮಾನಿಗಳು ಬಟ್ ಯಾರು ಎಲ್ಲಿನೂ ಕೈ ಕೊಡೋಕ್ಕಾಗಿಲ್ಲ ಯಾಕಂದರೆ ಇವತ್ತು ಎಲ್ಲ ಮತದಾರರು ಬುದ್ಧಿವಂತರಾಗ್ಯವ್ರೆ ಎಲ್ಲ ಮುಖಂಡರುಗಳು ಬುದ್ಧಿವಂತರ ಬುದ್ಧಿವಂತರಾಗ್ಯವರೆ ಯಾರು ನನ್ಗೆ ವೈಯಕ್ತಿಕವಾಗಿ ನನಗೆ ಯಾರ ಬಗ್ಗೆ ಏನೋ ಅಸಮಾಧಾನ ಇದ್ದರೆ ನಾನು ಒಬ್ಬನ ಅದನ್ನು ನೋಡ್ಬೋದು ಬಿಟ್ಟರೆ ಪಬ್ಲಿಕ್ಕಲ್ಲಿ ಹೇಳಿ ವಿರೋಧ ಮಾಡೋಷ್ಟು ಯಾರೂ ಹೋಗಿಲ್ಲ ಆದ್ದರಿಂದ ಮೋದಿ ಅಲೆ ಇತ್ತು ಈ ಈ ಒಂದು ಚುನಾವಣೆ ದೇಶಕ್ಕೋಸ್ಕರ ನಡೆದಿರೋದು ಆದ್ದರಿಂದ ಅಭ್ಯರ್ಥಿನ ಫಿಫ್ಟಿ ಪರ್ಸೆಂಟ್ ನೋಡಿ ಇನ್ನು ಫಿಫ್ಟಿ ಪರ್ಸೆಂಟು ಮೋದಿಯವ್ರ ಮುಖ ನೋಡಿ ಮತ ಚಲಾವಣೆ ಆಗಿದೆ ಅಂತ ನಮ್ಮ ನಂಬಿಕೆ ಸರ್ ಹೇಳಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮುಗಿದಿದೆ ತೀವ್ರವಾದಂಥ ಒಂದು ಪೈಪೋಟಿ ಇತ್ತು ಏನಾಗ್ಬೋದು ಚುನಾವಣೆ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತೀವ್ರವಾದಂಥ ಪೈಪೋಟಿ ಇತ್ತು ಆದರೂ ಈ ಕ್ಷೇತ್ರದ ಅಭ್ಯರ್ಥಿ ಈ ಕ್ಷೇತ್ರದ ಮನೆ ಮಗ ಈ ಕ್ಷೇತ್ರದ ಒಂದು ಉರಿಯಾಳುವಾಗಿ ಬಿ ಜೆ ಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದರು ಕಾಂಗ್ರೆಸ್ಸಲ್ಲಿ ರಕ್ಷಾರಾಮಯ್ಯ ಅವರು ಅವರು ಬೆಂಗಳೂರಿನವರು ಅವರು ಹೊರಗಿನವರು ಏನೇ ಆದರೂ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಇನ್ನೂ ಅಂಥ ಚಿರಪಚಿ ಪರಿಚಿತರು ಅನ್ನೋದು ಕಮ್ಮಿ ಅವರು ಆದ್ದರಿಂದ ಸುಧಾಕರ್ ಅವ್ರಿಗೆ ಈ ಸಾರಿ ನನ್ನ ಒಂದು ರಾಜಕಾರಣದ್ದು ಅನುಭವದ ಪ್ರಕಾರ ನೂರಕ್ಕೆ ನೂರು ಸುಧಾಕರ್ ಅವ್ರು ಗೆಲ್ತಾರೆ ಅನ್ನೋದು ಭರವಸೆ ಇದೆ ಇಲ್ಲ ಅದೆಲ್ಲ ಸುಮ್ಮನೆ ರಾಜಕಾರಣದ ಊಹಾಪೋಹ ಹೇಳೋಂಥ ಗುಮಾನಿಗಳು ಬಟ್ ಯಾರು ಎಲ್ಲಿನೂ ಕೈ ಕೊಡೋಕ್ಕಾಗಿಲ್ಲ ಯಾಕಂದರೆ ಇವತ್ತು ಎಲ್ಲ ಮತದಾರರು ಬುದ್ಧಿವಂತರಾಗ್ಯವ್ರೆ ಎಲ್ಲ ಮುಖಂಡರುಗಳು ಬುದ್ಧಿವಂತರ ಬುದ್ಧಿವಂತರಾಗ್ಯವ್ರೆ ಯಾರು ನನಗೆ ವೈಯಕ್ತಿಕವಾಗಿ ನನಗೆ ಯಾರ ಬಗ್ಗೆ ಏನು ಅಸಮಾಧಾನ ಇದ್ದರೆ ನಾನು ಒಬ್ಬನ ಅದನ್ನು ನೋಡ್ಬೋದು ಬಿಟ್ಟರೆ ಪಬ್ಲಿಕ್ಕಲ್ಲಿ ಹೇಳಿ ವಿರೋಧ ಮಾಡೋಷ್ಟು ಯಾರೂ ಹೋಗಿಲ್ಲ ಆದ್ದರಿಂದ ಮೋದಿ ಅಲೆ ಇತ್ತು ಈ ಈ ಒಂದು ಚುನಾವಣೆ ದೇಶಕ್ಕೋಸ್ಕರ ನಡೆದಿರೋದು ಆದ್ದರಿಂದ ಅಭ್ಯರ್ಥಿನ ಫಿಫ್ಟಿ ಪರ್ಸೆಂಟ್ ನೋಡಿ ಇನ್ನು ಫಿಫ್ಟಿ ಪರ್ಸೆಂಟು ಮುಖ ನೋಡಿ ಮತ ಚಲಾವಣೆ ಆಗಿದೆ ಅಂತ ನಮ್ಮ ನಂಬಿಕೆ